ಮುದ್ಗಲ್ ಪುರಸಭೆಗೆ ನಾಲ್ಕನೇ ಹಂತದ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಬಿಡುಗಡೆಯಾದ 10 ಕೋಟಿ ಅನುದಾನದಲ್ಲಿ ಪಟ್ಟಣದ ವಾರ್ಡ್ಗಳಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಕಾಮಗಾರಿಗಾಗಿ ಶಾಸಕ ಡಿಎಸ್ ಹುಲಿಗೇರಿ ಇಂದು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ದ್ವಿಚಕ್ರ ವಾಹನದ ಮೂಲಕ ತೆರಳಿ ಪರಿಶೀಲನೆ ನಡೆಸಿದರು. ಪಟ್ಟಣದ ಪುರಸಭೆಯಲ್ಲಿ ಪಕ್ಷದ ಮುಖಂಡರ ಹಾಗೂ ಪುರಸಭೆಯ ಸದಸ್ಯರೊಂದಿಗೆ ಚರ್ಚಿಸಿ ಮುಖ್ಯಾಧಿಕಾರಿ ಮತ್ತು ಕಿರಿಯ ಅಭಿಯಂತರರೊಂದಿಗೆ ಕೈಗೆತ್ತಿಕೊಳ್ಳಬೇಕಾದ ಕಾಮಗಾರಿಗಳ ಕುರಿತು ಪೂರ್ವಭಾವಿಯಾಗಿ ಚರ್ಚೆ ಮಾಡಿದರು. ನಂತರ ಪಟ್ಟಣದ ಮೇಗಳಪೇಟೆ ಕಿಲ್ಲಾ ಕಂದಕವನ್ನು ವೀಕ್ಷಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ಮುದ್ಗಲ್ ಲಿಂಗಸೂರು ಪುರಸಭೆಗೆ 10 ಕೋಟಿ ಮತ್ತು ಹಟ್ಟಿ ಪಟ್ಟಣ ಪಂಚಾಯಿತಿಗೆ 5 ಕೋಟಿ ನಗರೋತ್ಥಾನದ ಅಡಿಯಲ್ಲಿ ಮಂಜೂರಾಗಿದ್ದು, 3 ಪಟ್ಟಣಗಳಲ್ಲಿ ಉತ್ತಮ ರೀತಿಯ ಕಾಮಗಾರಿ ಕೈಗೆತ್ತಿಕೊಳ್ಳುವ ಮೂಲಕ ಪಟ್ಟಣಗಳಿಗೆ ಆದ್ಯತೆ ನೀಡಲಾಗುವುದು. ಉತ್ತಮ ಕಾಮಗಾರಿಗಾಗಿ 3 ಪಟ್ಟಣದಲ್ಲಿಯ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳೊಂದಿಗೆ ಚರ್ಚಿಸಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಕಾಮಗಾರಿಯ ನಿರ್ವಹಣೆಯ ಜವಾಬ್ದಾರಿ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ನಿರ್ವಹಣೆ ಮಾಡುತ್ತಿದ್ದರೂ ಉತ್ತಮ ಕಾಮಗಾರಿ ನಿರ್ವಹಣೆಯ ದೃಷ್ಟಿಯಿಂದ ಲೋಕೋಪಯೋಗಿ ಹಾಗೂ ಬಂದರು ಇಲಾಖೆಯ ಇಂಜಿನಿಯರ್ಗಳಿಗೆ ಮೇಲುಸ್ತುವಾರಿ ನೀಡಲಾಗುವುದು ಎಂದು ಹೇಳಿದರು. ನಗರೋತ್ಥಾನ 4ನೇ ದೇಶದ ಒಂದು ಅನುದಾನವನ್ನು ಲಭ್ಯವಾಗಿರುವುದರಿಂದ ಇವತ್ತು ಮುದ್ಗಲ್ ಪಟ್ಟಣವನ್ನು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಅತಿಯಾದ ಅವಶ್ಯಕತೆ ಕೆಲಸಗಳಿರ್ತಾವೆ ಆ ಕೆಲಸಗಳನ್ನು ಆಯ್ಕೊಂಡು ಅದನ್ನು ಎಸ್ಟಿಮೇಟ್ ಮಾಡಿ ಇವತ್ತು ನಾವು 3 ಪಟ್ಟಣಗಳ ಒಂದು ಹಚ್ಚಿ ಒಂದು ಲಿಂಗಸೂರು ಒಂದು ಮುದ್ಗಲ್ 3 ಪಟ್ಟಣಗಳನ್ನು ಒಂದು ಪಿಡಬ್ಲ್ಯೂಡಿ ಹ್ಯಾಂಡ್ ಓವರ್ ಮಾಡಿ ಒಳ್ಳೆಯ ವರ್ಕ್ ಗುಣಮಟ್ಟವನ್ನು ಕಾಪಾಡೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋ ರೀತಿಯಲ್ಲಿ ಇವತ್ತು ಅವ್ರನ್ನ ಕರ್ಕೊಂಡು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಈ ವಾರ್ಡ್ಗಳನ್ನ ವೀಕ್ಷಣೆ ಮಾಡಿ ಎಲ್ಲೆಲ್ಲೇ ಲಭ್ಯ ಇರುವಂಥ ಕೊಟ್ಟು ಮತ್ತು ಇರುವಂಥ ಅವಶ್ಯಕತೆ ಇರುವಂಥ ಮತ್ತು KKDBಯಿಂದಾಗಲಿ HKDBಯಿಂದ ಅದೊಂದು ಕಲ್ಯಾಣ ಕರ್ನಾಟಕದಿಂದ ಬರುವಂಥ ಅನುದಾನವನ್ನು ಲಭ್ಯತೆಯನ್ನು ಕೊಟ್ಟು ಮತ್ತು DMF ಫಂಡಿನ ಕೊಟ್ಟು ಈ ನಮ್ಮ ಮುದ್ಗಲ್ ಪಟ್ಟಣವನ್ನು ಸುಂದರವಾಗಿ ಮಾಡೋಕ್ಕೆ ಶತಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇರುವಂಥ ಸದಸ್ಯರು ಎಲ್ಲರನ್ನು ಹಿರಿಯರನ್ನು ಒಳಗೂಡಿಕೊಂಡು ಕೆಲಸ ಮಾಡೋಣ ತಿಳ್ಕೊಂಡು ಪಟ್ಟಣದ ಕೋಟೆ ಮುಂಭಾಗದಲ್ಲಿ ಕೋಟೆ ಪ್ರವಾಸಿಗರಿಗೆ ಕಾಣುವ ದೃಷ್ಟಿಯನ್ನಿಟ್ಟುಕೊಂಡು ಲೈಟ್ ಮತ್ತು ಜಾಲರಿ ಅಳವಡಿಸುವ ಜೊತೆಗೆ ಕಂದಕದಲ್ಲಿಯ ನೀರನ್ನು ಬೇರೆಡೆಗೆ ಸಾಗಿಸುವ ಕಾಮಗಾರಿಯನ್ನು ಅಳವಡಿಸಲು ಆಲೋಚಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಿಲ್ಲಾದಲ್ಲಿರುವ ಹೊಕ್ರಾಣಿ ರಸ್ತೆ ಸ್ವಚ್ಛಗೊಳಿಸುವುದು, ಹೊಕ್ರಾಣಿ ಸುತ್ತಮುತ್ತ ಬೆಳೆದಿರುವ ಜಾಲಿ ಗಿಡಗಳನ್ನು ತೆರವುಗೊಳಿಸಲು ಸ್ಥಳದಲ್ಲಿದ್ದ ಪುರಸಭೆ ಮುಖ್ಯಾಧಿಕಾರಿ ಮರ್ಲಿಂಗಪ್ಪ ಕಿರಿಯ ಅಭಿಯಂತರ ಬಡಿಗೇರ್ ಅವರಿಗೆ ಸೂಚನೆ ನೀಡಿದರು. ಈ ಸಮಯದಲ್ಲಿ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಪುರಸಭೆಯ ಉಪಾಧ್ಯಕ್ಷ ಶಿವಗ್ಯಾನಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಸಾಬ್, ಕಾರ್ಯಾಧ್ಯಕ್ಷ ಶಿವಶಂಕರ್ ಗೌಡರ್, ಪುರಸಭೆ ಸದಸ್ಯ ಅಜ್ಮೀರ್ ಬೆಳ್ಳಿಕಟ್, ತಸ್ಲೀಮುಲ್ಲಾ, ಮುಖಂಡರಾದ ನ್ಯಾಮತ್ ಖಾದ್ರಿ, ತಮ್ಮಣ್ಣ ಗುತ್ತೇದಾರ್, ರಘುವೀರ್, ಕೃಷ್ಣ ಚಲವಾದಿ ಸೇರಿದಂತೆ ಮುಂತಾದವರಿದ್ದರು.